ಪುನೀತ ಪರ್ವ ಕಾರ್ಯಕ್ರಮದಲ್ಲಿ ಪ್ರಕಾಶ್ ರಾಜ್ ಅವರು ಕೂಡ ಹೇಳ್ತಾ ಇದ್ದರು ಇವತ್ತೇನಾದರೂ ಅಪ್ಪು ನಮ್ಮ ಕಣ್ಣ ಮುಂದೆ ಇದ್ದಿದ್ರೆ ಅವರು ಯಾವಾಗಲೂ ಎಲ್ಲರ ಹೃದಯದಲ್ಲಿ ಇದ್ದಾರೆ ಅದರಲ್ಲಿ ಯಾವ ಎರಡು ಮಾತಿಲ್ಲ ಅನುಮಾನ ಇಲ್ಲ ಅವರು ಇದ್ದಿದ್ರೆ ಇವತ್ತು ಕಾಂತಾರ ಸಿನಿಮಾ ಬಗ್ಗೆ ಮಾತನಾಡ್ತಾ ಇದ್ದರು ಅನ್ನೋ ಮಾತನ್ನ ಹೇಳ್ತಾರೆ ಇಲ್ಲ ಅವರು ಮಾತಾಡ್ತಿರಲಿಲ್ಲ ಸೆಲೆಬ್ರೇಟ್ ಮಾಡ್ತಿದ್ರು ಅವರು ದಟ್ಸ್ ಅಪ್ಪು ಯಾಕಂದ್ರೆ ನನ್ನ ಎಲ್ಲಾ ಸಿನಿಮಾಗಳಿಗೂ ಅಷ್ಟು ಸಂಭ್ರಮಿಸಿದ್ರು ಅವರು ಸೆಲೆಬ್ರೇಟ್ ಮಾಡಿದ್ರು ಕರ್ಸಿ ಮಾತಾಡಿದ್ರು ಮಕ್ಕಳನ್ನೆಲ್ಲ ಕರೆಸಿದ್ರು ಸರ್ಕಾರಿ ಆದಾಗ ಈ ಸಿನಿಮಾ ಕಥೆನೂ ಕೂಡ ಅವರಿಗೆ ನಾನು ಹೇಳಿದ್ದೆ ಅದೇ ಅವರು ಕೇಳ್ತಾನೆ ಇದ್ರು ಒಂದು ಶೆಡ್ಯೂಲ್ ಆದಾಗ ಹಾಗೆ ಬರ್ತಿದ್ಯಲ್ವಾ ಅನ್ನೋ ತರದಲ್ಲಿ ಹೇಳ್ತಾ ಇದ್ರು ಅವರು ಪ್ರಕಾಶ್ ರೈ ಅವರು ಹೇಳಿದ ಅಲ್ದೇನೆ ಇನ್ನೂ ಒಂದು ಇಬ್ಬರು ಸೀನಿಯರ್ ಜರ್ನಲಿಸ್ಟ್ ಗಳು ಕೂಡ ನನಗೆ ಫೋನ್ ಮಾಡಿ ಇವತ್ತು ಅಪ್ಪು ಸರ್ ಇದ್ದಿದ್ರೆ ಸಂಭ್ರಮಿಸ್ತಾ ಇದ್ರು ಈ ಸಿನಿಮಾ ಅನ್ನೋ ತರದಲ್ಲಿ ಖಂಡಿತವಾಗ್ಲು ಅದೊಂದು ತುಂಬಾ ಅವರು ಇಲ್ಲದೆ ಇವತ್ತು ಅತಿ ದೊಡ್ಡ ಯಶಸ್ಸು ಸಿಕ್ಕಿದೆ ಸಕ್ಸಸ್ ಮೀಟ್ ಅನ್ನು ಮಾಡಿದ್ವಿ ಅವತ್ತೇ ಹೇಳಿದ್ದೆ ಈ ಸಿನಿಮಾದ ಸಕ್ಸಸ್ ಅನ್ನ ನಾನು ಇಬ್ಬರಿಗೆ ಡೆಡಿಕೇಟ್ ಮಾಡ್ತೀನಿ ಅಂತ ಒಂದು ದೈವ ನರ್ತಕರು ಮತ್ತೆ ಅವರ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಕುಟುಂಬದವರಿಗೆ ಇನ್ನೊಂದು ಅಪ್ಪು ಸರ್ಗೆ ಅಂತ ಯಾಕಂದ್ರೆ ಈ ಸಿನಿಮಾದಲ್ಲಿ ಅವರದ್ದು ಕೂಡ ಒಂದು ಒಂದು ಬ್ಲೆಸ್ಸಿಂಗ್ಸ್ ಇದೆ ಅಂತಾನೆ ನಾನು ಫೀಲ್ ಮಾಡ್ತೀನಿ ಸೊ ಹಾಗೆ ಬಹುಶಃ ಎಲ್ಲರ ಬ್ಲೆಸ್ಸಿಂಗ್ಸ್ ಕೂಡ ಜಾಸ್ತಿ ಆಗಿರೋದ್ರಿಂದನೆ ಪಕ್ಕದ ದೇಶಗಳಲ್ಲೂ ಅಂದ್ರೆ ವಿದೇಶದಲ್ಲೂ ಕೂಡ ಹೈಯೆಸ್ಟ್ ಕಲೆಕ್ಷನ್ ಕಾಂತಾರ ಮಾಡಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಇದಕ್ಕಿಂತ ತುಂಬಾ ಮಾರ್ಕೆಟಿಂಗ್ ಬಹಳ ಕಷ್ಟಪಟ್ಟು ಮಾಡಿದ್ದುಂಟ ಇದು ಇಲ್ಲ ಆಕ್ಚುಲಿ ಜನನೇ ಮಾರ್ಕೆಟ್ ಮಾಡಿದ್ದಿದ್ದನ್ನ ಬೇಸಿಕ್ ಏನ್ ಮಾಡ್ಬೇಕು ನಾವು ಅಂದ್ರೆ ಮಾಡೇ ಇದೀವಿ ಈ ಸಿನಿಮಾದ ಬಜೆಟ್ ಇದ್ರ ಮುಖಾಂತರವಾಗಿ ಎಷ್ಟು ತಲುಪಿಸ್ಬೇಕು ಸರ್ ಜನರಿಗೆ ಅನ್ನೋದನ್ನ ಮಾಡಿದ್ವಿ ಸಾಂಗ್ ತುಂಬಾ ದೊಡ್ಡದಾಗಿ ಹಿಟ್ ಆಗಿತ್ತು ಟ್ರೈಲರ್ ತುಂಬಾ ದೊಡ್ಡದಾಗಿ ಸದ್ದು ಮಾಡಿತ್ತು ಬಟ್ ಅದು ಎಷ್ಟರ ಮಟ್ಟಕ್ಕೆ ಜನ ಜನರಾಗಿ ಕನ್ವರ್ಟ್ ಆಗಿದೆ ಅಂತ ಗೊತ್ತಾಗಿದೆ ನಮ್ಗೆ ಥಿಯೇಟರ್ ರಿಲೀಸ್ ಆದಾಗ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ